ಸಿಂಹ ಅಂದ್ರೆ ಸಿಂಹ ಹಾಡುಗಳ ಕಂಪೋಸಿಷನ್ ಸ್ಟಾರ್ಟ್ ಆಯ್ತು. ನಿಮ್ಗೆ ಗೊತ್ತು ದೇವ ಅವರು ಮ್ಯೂಸಿಕ್ ಇದಕ್ಕೆ. ಈ ಹಿಂದೆ ದೇವ ಅವರು ನನಗೆ ಕೆಲಸ ಮಾಡಿದ್ರು ಗಲಾಟೆ ಅಡಿಯಲ್ಲಿ. ಅದಾದ್ಮೇಲೆ ನಾನು ಅವ್ರ ಜೊತೆ ಕೆಲಸ ಮಾಡ್ತಿರೋದು ಮೊದಲನೇ ಸಲ. ಬಟ್ ವಿಷ್ಣು ಸರ್ ಅವರು ವರ್ಕ್ ಮಾಡಿದ್ರು ಆಲ್ರೆಡಿ. ನಾವು ಕುತ್ಕೊಂಡು ಕಂಪೋಸಿಂಗ್ ನಡೀತಾ ಇದೆ, ಅಚಾನಕ್ ಆಗಿ ವಿಷ್ಣು ಸರ್ ಬಂದ್ರು. ಅವ್ರು ಯಾವತ್ತೂ ಕಂಪೋಸಿಂಗ್ ಎಲ್ಲ ಬರೋದಿಲ್ಲ, ಯಾಕೆ ನಮ್ಮಲ್ಲಿ ತುಂಬಾ ನಂಬಿಕೆ ಅವರಿಗೆ, ನಾವು ಚೆನ್ನಾಗಿ ಮಾಡ್ತೀವಿ ಹಾಡುಗಳು ಅಂತೇಳಿ ನಂಬಿಕೆ. ಹಾಗಾಗಿ ಬರ್ಲಿಲ್ಲ, ಅವ್ರು ಬರ್ತಿರ್ಲಿಲ್ಲ. ಈ ಅಚಾನಕ್ ಬಂದ್ಬಿಟ್ರು, ಬಂದು ಸ್ವಲ್ಪ ಹೊತ್ತು ಕೂತಿದ್ರು, ಕಂಪೋಸಿಂಗ್ ನೋಡಕ್ ಬರ್ಲಿಲ್ಲ. ದೇವ ಅವ್ರನ್ನ ಭೇಟಿ ಆಗಿ ಬಂದ್ರು, ಬಂದ್ರು ಕೂತ್ರು, ಮಾತಾಡ್ತಾ ಇದ್ರು, ಹಾಡುಗಳು ಕಂಪೋಸಿಂಗ್ ಆಯ್ತು, ಒಂದು ಸಾಂಗ್ ಕಂಪೋಸ್ ಆಗಿತ್ತು, ಆ ಸಾಂಗ್ ಕೇಳಿಸಿದ್ರು. ಆಮೇಲೆ ಇನ್ನೊಂದು ಸಿಚುವೇಶನ್ ಇದೆ ಪಿಕ್ಚರ್ ಅಲ್ಲಿ ಬರುವಂತ, ಎರಡನೇ ಸಿಚುವೇಶನ್ ಅದು. ಆ ಸಾಂಗ್ ಯಾವ ತರ ಇರಬೇಕು ಅಂತ ನಮ್ ಕನ್ಫ್ಯೂಷನ್, ಯಾವ ತರ ಮಾಡ್ಬೇಕು ಈ ಸಾಂಗ್ನ, ಏನ್ ಬೇಕು ಹಾಡಲ್ಲಿ, ಕಂಟೆಂಟ್ ಏನು ಅಂತೇಳಿ ಯೋಚನೆ ಮಾಡ್ತಾ ಇದ್ವಿ. ಯೋಚನೆ ಮಾಡ್ತಿದ್ದೆ, ಏನೇನೋ ಯೋಚನೆಗಳು ಬರ್ತಾ ಇದೆ, ಬಟ್ ಸರಿಯಾಗಿ ಕೂತ್ಕೋತಾ ಇಲ್ಲ ಆ ಸಿಚುವೇಶನ್ಗೆ, ಕೂತ್ಕೋತಾ ಇಲ್ಲ. ಬಟ್ ವಿಷ್ಣು ಸರ್ ಏನೋ ಬೇಕು ಅನ್ನಿಸ್ತಾ ಇದೆ, ಅವ್ರಿಗೆ ಹೇಳಕ್ ಗೊತ್ತಿಲ್ಲ, ಏನೋ ಬೇಕು ಅವ್ರಿಗೆ ಹೇಳಕ್ ಗೊತ್ತಿಲ್ಲ. ಆಮೇಲೆ ಅವರು ಏನೋ ಸರ್ ನಂಗೆ ಅದು ಕೆಲವು ಹಾಡುಗಳು ನನ್ನ ಜೀವನದಲ್ಲಿ ಕೆಲವು ಹಾಡುಗಳು ನನ್ಗೆ ಮಾಡಕ್ಕೆ ಆಗಲಿಲ್ಲ ಸರ್, ಹಾಗಿರ್ಬೇಕಾಗಿತ್ತು, ಹೀಗಿರ್ಬೇಕಾಯ್ತು, ಇದು ಮಾಡ್ಬೇಕಾಯ್ತು, ಅದೇನು ಅಂತ ಗೊತ್ತಿಲ್ಲದೇನೆ ಯಾವುದೋ ಒಂದು ಸಣ್ಣ ಸುಳುವನ್ನ ಅವ್ರು ಕೊಟ್ಬಿಟ್ರು. ಅಲ್ಲಿ ಹೇಳಿದ್ರೆ ಗೊತ್ತಾಗಿರ್ಬೇಕು ಏನು ಅಂತ ಗೊತ್ತಿದ್ದು ಹೇಳೋದಲ್ಲ. ನನಗೆ ಈಗ ನಾವು ಮಾವಿನ ಹಣ್ಣು ತಿನ್ಬೇಕು ಅಂದಾಗ ಮಾವಿನ ಹಣ್ಣು ತಿನ್ಬೇಕು ಅಂತ ಹೇಳ್ತೀವಿ, ಬಟ್ ಏನ್ ಹಣ್ಣು ತಿನ್ಬೇಕು ಅಂತ ಗೊತ್ತಿಲ್ಲದೆ ಯಾವುದೋ ಒಂದು ಹಣ್ಣಿನ ಸುಳುವು ಕೊಡೋದಿದೆಲ್ಲ, ಅದು ಒಳ ಮನಸ್ಸಿನಲ್ಲಿ ಇರ್ತಕ್ಕಂತ ಒಂದು ಬೇಡಿಕೆ ಅಥವಾ ಒಂದು ಕೊರತೆ, ಅದು ಹೊರಗಡೆ ಬಂತು. ನನಗೆ ಆ ಸೂಕ್ಷ್ಮತೆ ತಿಳಿ. ಸರಿ, ಮಾರನೆ ದಿನ ಕಂಪೋಸಿಂಗ್ ಕೂತ್ಕೊಂಡೆ, ಕೂತ್ಕೊಂಡಾಗ ನಾನು ಸ್ವಲ್ಪ ಪ್ರಿಪೇರ್ ಆಗಿ ಬಂದಿದ್ದೆ. ಸರಿ, ದೇವ ಅವರು ಎಷ್ಟು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ, ಏನಾದ್ರೂ ಸಲಹೆ ಹೇಳ್ಕೊಟ್ರೆ ಬೇಸರ ಆಗ್ತಾ ಇದೆ, ತುಂಬಾ ಸ್ಪೋರ್ಟಿವ್ ಆಗಿ ತಗೊಳ್ಳೋರು, ಮತ್ತೆ ಅದನ್ನ ಅದಕ್ಕಿಂತ ಚೂರು ಅಂದ ಚಂದ ಮಾಡಿ ಅಲಂಕಾರ ಮಾಡಿ ಔಟ್ಪುಟ್ ತುಂಬಾ ಚೆನ್ನಾಗಿ ಕೊಟ್ಕೊಳ್ಳೋದು, ಆ ಒಂದು ಜಾಣತನ ಚಾಕಚಕ್ಯತೆ ಅವರದು. ಇಲ್ಲಿ ನಾನು ಒಂದು ಪಲ್ಲವಿಗೆ ಸಾಹಿತ್ಯ ಮತ್ತು ಸಂಯೋಜನೆ ಕೂಡ ಮಾಡ್ಕೊಂಡು ಬಂದೆ. ಬಂದು ಅವ್ರ ಮುಂದೆ ನನಗನ್ಸಿದ ಈ ಶೈಲಿಯಲ್ಲಿ ಹಾಡಿದೆ. ಅಷ್ಟೇ, ನನ್ ಗಾಯಕ ಏನಲ್ಲ, ನನಗನ್ಸಿದ ಶೈಲಿಯಲ್ಲ ಹಾಡಿದೆ. ಕಲ್ಲಾದರೆ ನಾನು ಹಾಡ್ತಿದ್ದಾಗ ಅವ್ರಿಗೆ ತುಂಬಾ ಇಷ್ಟ ಆಯ್ತು, ಚೆನ್ನಾಗಿದೆಯಲ್ಲ, ತುಂಬಾ ಚೆನ್ನಾಗಿದೆಯಲ್ಲ ಅಂತೇಳಿ ಅವ್ರು ಏನ್ ಮಾಡಿದ್ರು, ಅವರ ವಾದ್ಯ ವೃಂದವನ್ನು ಇಟ್ಕೊಂಡು ಅದನ್ನ ಹಾಗೆ ಅವ್ರದೇ ಶೈಲಿಯಲ್ಲಿ ಅದನ್ನ ಸೊಗಸ್ ಮಾಡಿದ್ರು, ಹಾಗೆ ಸೊಗಸ್ ಮಾಡಿಕೊಂಡು ಹಾಡಿದ್ರು. ಅವ್ರ ಬಾಯಿಂದ ಅದನ್ನ ಕೇಳೋದಕ್ಕೆ ತುಂಬಾ ಶ್ರೀಮಂತವ ಕಾಣ್ತಾ ಇತ್ತು, ಏನೋ ದೊಡ್ಡ ವಿಜುವಲ್ ಕಾಣ್ತಾ ಇತ್ತು. ನನಗದೇನ್ ಅನ್ನಿಸ್ತು ಏನೋ ಗೊತ್ತಿಲ್ಲ, ಅವ್ರ ಬಾಯಿಂದ ಅವರ ಧ್ವನಿಯಿಂದ ಅದನ್ನ ಕೇಳಿದ್ಮೇಲೆ ಇದನ್ನ ನಾನು ವಿಷ್ಣು ಸರ್ ಹೇಳ್ಬೇಕು ಅಂತೇಳಿ ನಾನು ಫೋನ್ ಮಾಡಿದೆ. ಫೋನ್ ಮಾಡಿದಾಗ ಅವರು ಶಾರ್ಟ್ ಅಲ್ಲಿ ಇದ್ರು, ಪರ್ವ ಶೂಟಿಂಗ್ ನಡೀತಾ ಇದ್ರು, ಶಾರ್ಟ್ ಅಲ್ಲಿ ಇದ್ರು. ಮತ್ ಮಾಡಿದ್ರು, ಮಾಡಿದಾಗ ಸರ್ ಒಂದು ಒಂದೂವರೆ ನಿಮಿಷ ಫ್ರೀ ಮಾಡ್ಕೋತೀರಾ, ನಿಮ್ಗೆ ಒಂದು ನಿಮ್ಗೋಸ್ಕರ ಒಂದಿನ ಫ್ರೀ ಮಾಡ್ಕೋತೀನಿ ಏನ್ ಹೇಳಿ ಅಂದ್ರು. ನೋಡಿ ತುಂಬಾ ನನ್ ರೇಗಿಸೋರು, ನನ್ ನೋಡಿದ್ರೆ ರೇಗಿಸ್ಬೇಕು ಅಂತ ಆಸೆ ಅವರಿಗೆ. ಒಂದಿನ ಫ್ರೀ ಮಾಡ್ಕೋತೀನಿ ಏನ್ ಹೇಳಿ, ಹಾಗೆ ಒಂದೂವರೆ ನಿಮಿಷ ಕಣ್ಣನ್ನ ಮುಚ್ಕೊಳ್ಳಿ, ಮೊಬೈಲ್ ಅನ್ನ ಕಿವಿಯಲ್ಲಿ ಇಟ್ಕೊಳ್ಳಿ, ಮೊಬೈಲ್ ಬಂದಿದ್ದಾಗ ಮೊಬೈಲ್ ಅನ್ನ ಕಿವಿಯಲ್ಲಿ ಇಟ್ಕೊಳ್ಳಿ. ಹಾಗೆ ಮಾಡಿದ್ರು, ಕಣ್ಣು ಮುಚ್ಕೊಂಡು ಕಿವಿಯಲ್ಲಿ ಇಟ್ಕೊಂಡು ದೇವ ಅವರು ಈ ಪಲ್ಲವಿಯನ್ನ ಹಾಡಿದ್ರು. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರಲಿ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬರಲಿ. ಈ ಹಾಡು ಅವರು ಹಾಡ್ತಿದ್ದಾಗೇನೆ ಅವರು ಕಣ್ಣು ಮುಚ್ಚಿದ್ರಲ್ಲ, ಕಣ್ಣು ತೆಗೆದ್ರೆ ಆ ಕಣ್ಣೊಳಗಡೆಯಿಂದ ನೀರು ಹರಿತಾ ಇದ್ದಂತೆ ನೋಡಿದವ್ರು ನಮ್ಗೆ. ಆಮೇಲೆ ಹೇಳಿದ್ರು ತಕ್ಷಣ ಏನ್ ಮಾಡಿದಾರೆ, ನಾನು ಕೇಳಿದೆ ಸರ್ ಹೇಗಿದೆ, ಎಲ್ಲಿದ್ದೀರ ನೀವು ಅಂತ. ಸರ್ ಕಂಪೋಸಿಂಗ್ ಜಾಗದಲ್ಲಿದೆ, ಕಟ್ ಮಾಡಿದ್ರು ಕಾಲ್, ಕಟ್ ಮಾಡಿ ದೇಸಾಯಿ ಅವ್ರದ ರಿಕ್ವೆಸ್ಟ್ ಮಾಡಿಕೊಂಡು ಸೀದ ಅಲ್ಲಿಂದ ಕಾರ್ ಹತ್ಕೊಂಡು ರೂಮ್ಗೆ ಬಂದು ಬಂದು ಏನಿಲ್ಲ, ಬಾಗಿಲು ತೆಗೆದಿದ್ದೆ ನಾನು, ರೂಮ್ ಬಾಗಿಲು ತೆಗೆದಿದ್ದೆ ನಾನು. ನಾನು ನೋಡ್ತಿದ್ದಾಗೆ ಗಟ್ಟಿಯಾಗಿ ಹಪ್ಕೊಂಡ್ಬಿಟ್ಟಿದ್ದೆ, ತುಂಬಾ ಹೊತ್ತು ಬಿಡ್ಲೇ ಇಲ್ಲ ನನ್ನ.
ಅದೆಷ್ಟು ಆನಂದ ಆಗಿತ್ತು ಅವರಿಗೆ, ಅದೇನು ಸಂತೋಷ. ನನ್ನ ಮುಖವನ್ನ ಹಾಗೆ ಕಣ್ಣಲ್ಲಿ ಕಂಡಿಟ್ಟು ನೋಡ್ತಾ ಇದ್ದಾರೆ. ಕೈ ಹಿಡಿದು ಕರ್ಕೊಂಬಂದ್ರು, ಒಳಗೆ ಕೂತ್ಕೊಂಡ್ವಿ. ದೇವ ಅವ್ರನ್ನ ಅಭಿನಂದಿಸಿದ್ರು. ಇನ್ನೊಂದ್ಸಲ ಹಾಡಿ ಸರ್ ಕೇಳ್ತೀನಿ, ಹಾಡಿ ಸರ್ ಇನ್ನೊಂದ್ಸಲ. ಆದ್ರು ಅವರು ಒಬ್ಬ ಹೀರೋ ಬಂದು ಇನ್ನೊಂದ್ಸಲ ಹಾಡಿ ಅಂತಾರಲ್ಲ, ಅವ್ರಿಗೇನು ಇನ್ಸ್ಪಿರೇಷನ್. ಕೂತ್ಕೊಂಡು ಇನ್ನೂ ಜೋರಾಗಿ ಹಾಡಿದ್ರು, ಚೆನ್ನಾಗಿ ಹಾಡಿದ್ರು, ಬದಲಾವಣೆಗಳು ಬಂತು ಇನ್ನೊಂದ್ಸಲ ಹಾಡುವಾಗ. ಆ ಹಾಡು ಕೇಳ್ತಿದ್ದಾಗೆ ಅವ್ರು ಹೇಳಿದ್ರು, ವಿಷ್ಣುವರ್ಧನ್ ಧನ್ಯ, ಅದು ಧನ್ಯ ವಿಷ್ಣುವರ್ಧನ್, ಈ ಕನ್ನಡ ಮಣ್ಣಲ್ಲಿ ನಾನು ಹುಟ್ಟಿದ್ದು ಪಾವನ ಆಯ್ತು, ಪವಿತ್ರವಾಯಿತು, ನನ್ನ ಜನ್ಮ ಸಾರ್ಥಕ ಆಯ್ತು, ನಾನು ಧನ್ಯ ಅಂತ ಹೇಳ್ಬಿಟ್ಟು. ಸರ್ ನನ್ಗೆ ಈ ತರ ಬೇಕು ಅನ್ನಿಸ್ತು, ಬಟ್ ನನ್ಗೆ ಹೇಳಕ್ ಗೊತ್ತಿಲ್ಲ ನನಗೆ. ಬಟ್ ನೀವು ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ರಿ. ನಾನು ಹೇಳಿ ಇನ್ನೂ 18 ಗಂಟೆಗಳಾಗಿಲ್ಲ, ನನಗೆ ಈ ತರದೊಂದು ಹಾಡು ಸೃಷ್ಟಿ ಆಗೋಯ್ತಲ್ಲ, ಹೇಗ್ ಸರ್ ಬರೆದ್ರಿ ಇದನ್ನ? ನಾನು ಬರೆದಿಲ್ಲ ಸರ್. ಮತ್ತೆ ಯಾರು ಬರೆದ್ರು? ನೀವೇ ಬರೆಸಿದ್ದು ಸರ್. ನಾನೆಲ್ಲಿ ಬರೆಸ್ದೆ? ಇಲ್ಲ ಸರ್, ನಿನ್ನೆ ಎಲ್ಲ ನೀವು ನಿಂತ್ಕೊಂಡು ಅದೇನೋ ಹೇಳ್ಬೇಕು ಅಂತ ಒದ್ದಾಡ್ತಿದ್ರಲ್ವಾ, ಅಲ್ಲಿಂದನೇ ಬಂದಿದ್ದು ಸರ್ ಎಲ್ಲವೂ ಕೂಡ. ನೀವೇ ಸ್ಫೂರ್ತಿ, ಕಣ್ಣು ಮುಚ್ಕೊಂಡು ನಿಮ್ಮನ್ನ ನೆನೆಸ್ಕೊಂಡೆ ಸರ್. ಸಾಲುಗಳೆಲ್ಲ ಹರಿದು ಬಂದ್ಬಿಡ್ತು ಸರ್. ದಯವಿಟ್ಟು ಒಂದು 10 ನಿಮಿಷ ಇಲ್ಲೇ ಕೂತ್ಕೊಳ್ಳಿ ಅಂತೇಳಿ ಅವ್ರನ್ನ ಕೂರಿಸ್ಕೊಂಡು ಪಲ್ಲವಿ ಚರಣ ಎರಡು ಬರೆದುಕೊಟ್ಟೆ, ಅವ್ರನ್ನ ಕೂರಿಸ್ಕೊಂಡು ಬರೆದುಕೊಟ್ಟೆ. ಅದೆಷ್ಟು ಆನಂದ ಆಗ್ಬಿಟ್ರು ಅಂದ್ರೆ, ಮೌರ್ಯ ಹೋಟೆಲ್ ರೂಮ್ ನಂಬರ್ 204 ಮರೆಯಕ್ಕಾಗದೇ ಇರುವಂತ ಜಾಗ ಅದು. ಈ ಹಾಡು ಸೃಷ್ಟಿ ಆಗಿದ್ದು ಅಲ್ಲಿ. ವಿಷ್ಣುವರ್ಧನ್ ಅವರಿಗೆ ಆನಂದ ಸಿಕ್ಕಿದ್ದು ಅಲ್ಲಿ. ಮನಸಾರೆ ನನ್ನ ಹೊಗಳಿದ್ದು ಅಲ್ಲಿ. ನಿರ್ಮಾಪಕರು ಈ ಹಾಡನ್ನ ಕೇಳಿ ಅವ್ರ ಜೋಬ ಕೈಯಾಗ ಅವತ್ತು 50,000 ರೂಪಾಯಿ ಬಂಡ್ಲಿದ್ದು. 50,000 ರೂಪಾಯಿ ತುಂಬಾ ದೊಡ್ಡ ಅಮೌಂಟ್ ಆವತ್ತಿನ ಕಾಲಕ್ಕೆ. ತೆಗೆದು ನನ್ನ ಜೋಬಲ್ಲಿಟ್ಟರು. ನಾನಂದೆ, ಸರ್ ನಾನು ಹಾಡಿಗೆ ಹಣ ತಗೊಳಲ್ಲ, ಇದು ಹಾಡಿಗೆ ಅಲ್ಲ ಆನಂದಕ್ಕೆ ತಗೊಳ್ಳಿ ಅಂತೇಳಿ 50,000 ರೂಪಾಯಿ ನನಗೆ ಅವತ್ತು ಕೊಟ್ಟರು. ನನಗೆ 50,000 ತಗೊಂಡಿದ್ದಲ್ಲ ಸಂತೋಷ. ಅಂಥ ಒಂದು ಹಾಡು ವಿಷ್ಣುವರ್ಧನ್ ರವರ ಸ್ಫೂರ್ತಿಯಿಂದ ಸಿಂಹಾದ್ರೆ ಸಿಂಹ ಅನ್ನೋ ಒಂದು ಸಿನಿಮಾಕ್ಕೆ ಸೃಷ್ಟಿ ಆಯ್ತಲ್ಲ. ಇನ್ನು ಆ ಹಾಡು ನವೆಂಬರ್ 1 ಬಂತು ಅಂದ್ರೆ ಎಲ್ಲ ಹಾಡುಗಳ ಜೊತೆಲಿ ಈ ಹಾಡು ರಾರಾಜಿಸುತ್ತೆ. ನನಗೊಂದ್ಸಲ SP ಬಾಲಸುಬ್ರಹ್ಮಣ್ಯಂ ಅವರು ಹೇಳಿದ್ರು, ಬಂದೆ ನಾನು ಅವ್ರ ವಿಷಯನ ಹೇಳ್ಬೇಕು. ಅವರು ಹಾಡಕ್ಕೆ ಸ್ಟುಡಿಯೋಗೆ ಬರ್ತಾರೆ, ನೆನ್ಪಿಟ್ಕೊಳ್ಳಿ, ನಾನು ಹೇಳೋದು ಮರ್ತ್ಬಿಡ್ತೀನಿ, ಇದನ್ನ ಹೇಳ್ತೇನೆ. ಹಾಡಕ್ಕೆ ಸ್ಟುಡಿಯೋಗೆ ಬರ್ತಾರೆ, ಹಾಡುಗಳನ್ನೆಲ್ಲ ಹಾಡು ಬರ್ಕೋತಾರೆ, ಅವರು ಬರ್ಕೊಂಡು ಪದಗಳ ಅರ್ಥಗಳನ್ನೆಲ್ಲ ಕೇಳ್ಕೊತಾರೆ. ಕೇಳ್ಕೊಂಡು ಏನಾದರೂ ಅಪಭ್ರಂಶಗಳಿದ್ರೆ ಅವರೇ ಕರೆಕ್ಟ್ ಮಾಡ್ಕೋತಾರೆ. ನೋಡಿ, ಅವರು ಅಲ್ಪ ಪ್ರಾಣ ಮಹಾಪ್ರಾಣ ತುಂಬ ಸೂಕ್ಷ್ಮ ಗಮನಿಸುವಂತ ಅಪರೂಪದ ಗಾಯಕರು, ಅಪರೂಪದ ಗಾಯಕರು. ಶುದ್ಧವಾಗಿ ಬರ್ಕೊಂಡು ಹಾಡ್ಬಿಟ್ರು. ಅವತ್ತು ನಾನು ಸ್ಟುಡಿಯೋಲಿ ಇಲ್ಲ, ಶೂಟಿಂಗ್ ಹೋಗಿದ್ದೆ. ಅವತ್ತು ವಿಷ್ಣು ಸರ್ ಅಲ್ಲಿದ್ರು ಈ ರೆಕಾರ್ಡಿಂಗ್ ಟೈಮಲ್ಲಿ. ಅವ್ರು ಹೇಳ್ತಾರೆ, ಅವ್ರು ಹೋಗೋ ಬರೋ ಫ್ರೆಂಡ್ಸ್ ಇಬ್ರು ಕೂಡ ಏಕವಚನದಲ್ಲಿ ಮಾತಾಡ್ಕೋತಾರೆ, ಏಯ್ ನೋಡೋ ಈ ಹಾಡಿದೆಲ್ಲ, ಈ ಹಾಡು ಎಲ್ಲಿ ತನಕ ಸೂರ್ಯ ಚಂದ್ರ ಇರ್ತಾನೋ ಅಲ್ಲಿ ತನಕ ಈ ಹಾಡಿರುತ್ತೆ ಅಂತ ಹೇಳಿದ್ರು. ಅದು 40,000 ಗೀತೆಗಳನ್ನು ಹಾಡಿದಂತ ಅದ್ವಿತೀಯ ಗಾಯಕ SP ಬಾಲಸುಬ್ರಹ್ಮಣ್ಯಂ ಅವರು, ಅವರ ನುಡಿಮುತ್ತುಗಳು. ಅವತ್ತೇ ಈ ಹಾಡಿಗೆ ಎಷ್ಟು ಮೌಲ್ಯಗಳಿದೆ ಹಾಡಿಗೆ, ಆಮೇಲೆ ಈ ಹಾಡಿನ ಆಯಸ್ ಎಷ್ಟಿದೆ ಅನ್ನೋದನ್ನ ಅವತ್ತು ತುಂಬಾ ಸುಂದರವಾಗಿ ಅವ್ರು ಬಿಡಿಸಿ ಹೇಳ್ತಾರೆ. ಧನ್ಯ ನಾನು. ಇದಾದ್ಮೇಲೆ ಒಂದಿನ, ಒಂದು 10 ವರ್ಷದ ನಂತರ ಬಾಲಸುಬ್ರಹ್ಮಣ್ಯಂ ಅವರು ನನಗೆ ಸಿಗ್ತಾರೆ ಒಂದು ಏರ್ಪೋರ್ಟ್ ಅಲ್ಲಿ. ಎಲ್ಲ ಹೊರದೇಶಕ್ಕೆ ಹೋಗಿ ಬಂದಿದ್ರಂತೆ. ಅಲ್ಲಿ ಕನ್ನಡಿಗರಿಗಾಗಿ ಒಂದು ಕಾರ್ಯಕ್ರಮ ಕೊಟ್ಟು ಬರ್ತಾರೆ. ಸುಮಾರು 4 ಗಂಟೆಗಳ ಕಾಲ ವೇದಿಕೆ ಮೇಲೆ ನಿಂತ್ಕೊಂಡು ಕನ್ನಡ ಗೀತೆಗಳನ್ನ ಹಾಡಿ ಅಲ್ಲಿಯ ಕನ್ನಡಿಗರನ್ನ ರಂಜಿಸಿದ್ದಾರೆ. ಹಾಡೆಲ್ಲ ಮುಗಿಯತ್ತಂತೆ. ಮುಗಿದಾಗ ಅವರಲ್ಲಿ ವಿನಂತಿ ಮಾಡ್ಕೋತಾರೆ, ಕನ್ನಡಿಗರೇ ತುಂಬಾ ಧನ್ಯವಾದಗಳು, ನೀವು ದೇಶ ಬಿಟ್ಟು ದೇಶ ಬಂದರೂ ಕೂಡ ಕನ್ನಡಿಗರು ಎಂತ ವಿಶಾಲ ಹೃದಯಗಳು ಅನ್ನೋದನ್ನ ಇಲ್ಲೂ ನಿರೂಪಿಸಿದ್ರಿ. ಎಷ್ಟು ತಾಳ್ಮೆಯಿಂದ ಸಹನೆಯಿಂದ ಹಾಡು ಕೇಳೋದ್ರ ಜೊತೆಲಿ ನನಗೆ ಹಾಡೋದಕ್ಕೆ ಸ್ಫೂರ್ತಿ ಮಾಡಿಕೊಟ್ರಿ. ನಿಮ್ಗೆ ತುಂಬಾ ಧನ್ಯವಾದಗಳು. ಅವಕಾಶ ಆದ್ರೆ ಮತ್ತೆ ಒಂದು ಭೇಟಿ ಆಗ್ತೀನಿ ಅಂತ ಕೈ ಮುಗಿಯುವಾಗ ಅವರೆಲ್ಲ ಎದ್ ನಿಂತ್ಕೊಂಡು, ಸಾರ್ ಏನು ಮುಗಿಸ್ಬಿಟ್ಟು ಹಾಗೆ ಹೋಗ್ತಾ ಇದ್ರೆ ಮುಗೀತು ಅನ್ಕೊಂಡ್ಬಿಟ್ರ ಅಂದ್ರಂತೆ. ಮುಗೀತು ಕಾರ್ಯಕ್ರಮ. ಸರ್ ಕಲ್ಲಾದರೆ ನಾನು ಹಾಡಿ ಸರ್, ಅದು ಹಾಡಿದ್ರೆ ಸರ್ ಕಾರ್ಯಕ್ರಮ ಮುಗಿಯೋದು ಅಂದ್ರೆ. ನೋಡಿ, ವಿದೇಶದಲ್ಲಿ ಕನ್ನಡದ ಕಹಳೆ ಕಲ್ಲಾದರೆ ನಾನು ಹಾಡಿ.
ಅವ್ರು ಹೇಳೋವಾಗ ನನ್ಗೆ ರೋಮಾಂಚನ ಆಗುತ್ತೆ. ಆ ಹಾಡನ್ನ ಹಾಡಕ್ಕೆ ಶುರು ಮಾಡಿದ್ರೆ ಈ 4 ಗಂಟೆ ಏನು ಪ್ರೇಕ್ಷಕರು ಕೂತ್ಕೊಂಡಿದ್ರು, ಇವ್ರು ಹಾಡಕ್ಕೆ ಶುರು ಮಾಡ್ತಿದ್ದಾಗ ಎದ್ದು ನಿಂತ್ಕೊಂಡ್ರಲ್ಲಿ. ಯಾವತ್ತೋ ಎಲ್ಲೋ ಸೃಷ್ಟಿ ಆಗೋ ಗೀತೆಗಳಿಗೆ ಎಲ್ಲೋ ಮಾನ್ಯತೆ ಗೌರವ ಸಿಗುತ್ತಲ್ಲ, ಅದಕ್ಕೆ ಹೇಳೋದು ನಾವು ಮಾಡೋ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದಾಗ ಅದು ನಮಗೆ ಗೌರವ ಅಂತ ಅನ್ಕೊಳ್ಳುತ್ತೆ. ಅವ್ರು ಎದ್ದು ನಿಂತಿದ್ದು ಹಾಡುವ ಗಾಯಕನಿಗೂ ಗೌರವ ಸಿಕ್ತು, ಬರೆದ ಲೇಖಕನಿಗೂ ಗೌರವ ಸಿಕ್ತು, ಸಂಯೋಜನೆ ಮಾಡಿದ ಸಂಗೀತ ನಿರ್ದೇಶಕರಿಗೂ ಗೌರವ ಸಿಕ್ತು, ಆ ಪಾತ್ರಧಾರಿ ವಿಷ್ಣುವರ್ಧನ್ ಅವ್ರಿಗೂ ಗೌರವ ಸಿಕ್ತು, ನಿರ್ಮಾಪಕರಿಗೂ ಗೌರವ ಸಿಕ್ತು. ನೋಡಿ ಹೇಗೆ. ಹಾಗಾಗಿ ನಾನು ಯಾವತ್ತೂ ಹೇಳ್ತೀನಿ, ನಮ್ಮ ಕೆಲಸದಲ್ಲಿ ಶ್ರದ್ಧಾಭಕ್ತಿಯಿಂದ ನಾವು ಕೆಲಸ ಮಾಡಬೇಕು ಅಂತ ಹೇಳಿ. ಹೀಗೆ ಸಿಂಹದೇ ಸಿಂಹದ ಈ ಸುಂದರ ಘಟನೆಗಳು ತುಂಬಾ ಒಳಗಡೆ ಸಿಕ್ಕಾಪಟ್ಟೆ ಇನ್ಸಿಡೆಂಟ್ಗಳಿದೆ. ಆ ಸಿನಿಮಾ ಶೂಟಿಂಗ್ ಮಾಡಿದ್ದೆ ಒಂದು ಹಬ್ಬ ರೀ. ಎಂತ ಹಬ್ಬ ಅಂದ್ರೆ, ಒಂದು ದಿನ ಒಬ್ರು ಮನಸ್ಸು ಬೇಜಾರು ಮಾಡಿಕೊಂಡಿಲ್ಲ. ನಿತ್ಯವೂ ಕೂಡ ಆ ಶೂಟಿಂಗ್ ಸೆಟ್ನಲ್ಲಿ ನಮಗೆ ಹಬ್ಬದ ರಸದ ಉತ್ತರಣ. ಹಬ್ಬದ ಅಡುಗೆ ಒಂದಿನ ಊಟ ಮಾಡ್ತೀವಲ್ವಾ, ಬಟ್ ಆ ಸಿನಿಮಾ ಪೂರ್ತಿ ನಮಗೆ ಹಬ್ಬದ ವಾತಾವರಣವೇ. ನಮ್ಗೆ ಅದು ನೋಡಿ ನೋಡಿ ಏನಿದು ಇಷ್ಟು ಸುಂದರವಾಗಿದೆ ಅಲ್ಲ ವಾತಾವರಣ. ಪ್ರೊಡ್ಯೂಸರ್ ಬಂದ್ರು, ಅಣ್ಣ ನಾಳೆ ಸಾಂಗ್ ಮಾಡ್ತಾ ಇದ್ರ ಅಣ್ಣ? ಹೌದು ಮಾಡ್ತಾ ಇದ್ರು. ಏನಾದ್ರು ಬೇಕು ಅಣ್ಣ ಅಂದ್ರು. ನಾ ಸುಮ್ಮನೆ ಅವ್ರನ್ನ ರೇಗಿಸೋಣ, ಏನೊಂದು 2 ಆನೆ ತರಿಸಿ ಅಂತ ರೇಗಿಸ್ತೇನೆ. ಸರಿ ಮುಗೀತಲ್ಲ. ಬೆಳಿಗ್ಗೆ 2 ಆನೆ ಸೆಟ್ ಅಲ್ಲಿದೆ. ನಾ ಸುಮ್ಮನೆ ತಮಾಷೆಗಳಿದ್ದೇನೆ. 2 ಆನೆ ಸೆಟ್ ಅಲ್ಲಿದೆ. ನಾನು ಏನ್ರಿ ಇಲ್ಲಿ ಆನೆ ಇದೆ ಸರ್ ನೀವೇ ಕೇಳಿದ್ರೆ ಅಂತ ಪ್ರೊಡ್ಯೂಸರ್ ಹೇಳಿದ್ರು. ಮ್ಯಾನೇಜರ್ ಹೇಳ್ತಾರೆ, ತರಿಸ್ಬಿಟ್ಟಿದ್ದಾರೆ ಆನೆ. ನಾವು ಆನೆ ಬಂದಿದ್ಯಾ? ಅಯ್ಯೋ ನಾ ಸುಮ್ಮನೆ ಕೇಳಿದೆ, ತರಿಸೇ ಬಿಟ್ರೆ ಅವರು ಏನ್ ಮಾಡೋದು, ನಾನು ಏನ್ ಮಾಡೋದು? ಯಾಕೆಂದ್ರೆ ವಾಪಸ್ ಕಳ್ಸಿದ್ರೆ ತುಂಬಾ ಕೆಟ್ಟ ಹೆಸರು ಬರುತ್ತೆ ನನಗೆ. ನಿರ್ಮಾಪಕರು ಆನೆ ಕೊಟ್ಟರು, ನಿರ್ದೇಶಕರು ಬಳಸ್ಕೊಂಡಿಲ್ಲ ಅಂತ ನಾನು ತಮಾಷೆ ಹೇಳಿದ್ದೀನಿ. ಅವ್ರು ಗಂಭೀರವಾಗಿ ತಗೊಂಡಿದ್ದಾರೆ, ಆನೆ ತರಿಸ್ಬಿಟ್ರು. ಸರಿ ಬಳಸೋಣ ಅಂತ ಹೇಳಿ ನಾನೇನ್ ಮಾಡಿದ್ರೆ, ಆನೆಗೆ ಸ್ವಲ್ಪ ಅಲಂಕಾರ ಮಾಡಿಸಿ ಈ ತಮ್ಮನ ಹೆಂಡತಿಗೆ ಸೀಮಂತ ಮಾಡುವಂತ ದೃಶ್ಯ, ಸೀಮಂತದ ಸಿರಿಯನ್ನ ಆನೆಯ ಅಂಬಾರಿ ಮೇಲೆ ಹೊತ್ಕೊಂಡ್ಬರೋ ಹಾಗೆ ನಾವು ಸೃಷ್ಟಿ ಮಾಡಿದ್ವಿ ಅದನ್ನ. ಅವರ ಅಣ್ಣ ಅತ್ತಿಗೆ ಬರೋ ತರ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಸರಿ ಹೆಂಗೋ ಆನೆ ಇದ್ದಲ್ಲಿ ಇನ್ನೇನ್ ಮಾಡೋದು ಅಂತೇಳಿ ಗೆಟಪ್ ಚೇಂಜ್ ಮಾಡಿ ನರಸಿಂಹೇಗೌಡನ ಗೆಟಪ್ ಹಾಕಿ ನರಸಿಂಹೇಗೌಡನ ಹೊರಗಡೆ ಕೂರಿಸಿ ಅಲ್ಲಿ ಆನೆಗಳು ಕುದುರೆಗಳು ಇವೆಲ್ಲ ಬಂದು ಇವ್ರು ಸಾಕ್ತಾ ಇದ್ದಾರೆ ಅಂತ ಒಂದು ಸೀನ್ ಅಲ್ಲಿ ಕ್ರಿಯೇಟ್ ಮಾಡ್ತಾರೆ. ಹೀಗೆ ನೋಡ್ತೀರಿ ಆ ಸಿನಿಮಾ ನೋಡಿದಾಗ ನಿಮ್ಗೆ ಇವೆಲ್ಲವೂ ಕೂಡ ಕಾಣಿಸುತ್ತೆ. ಬಟ್ ಇವೆಲ್ಲ ಸೃಷ್ಟಿಯಾದ ರೀತಿ ಇದೆಲ್ಲ ತುಂಬಾ ನಗು ಬರುತ್ತೆ. ಹಾಗಾಗಿ ತುಂಬಾ ಒಳ್ಳೆ ಪ್ರೊಡ್ಯೂಸರ್, ಏನ್ ಕೇಳಿದ್ರು ಕೊಡ್ತಾ ಇದ್ರು, ತುಂಬಾ ಚೆನ್ನಾಗಿ ಫೀಡ್ ಮಾಡ್ತಾ ಇದ್ರು, ಸಿನಿಮಾ ಪ್ರೀತಿಸ್ತಾ ಇದ್ರು. ಸಿನಿಮಾ ಪ್ರೀತಿ ಮಾಡೋಕ್ಕಿಂತ ಹೆಚ್ಚಿಗೆ ವಿಷ್ಣುವರ್ಧನ್ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ರು. ಅಣ್ಣನ್ ಸಿನಿಮಾ ಚೆನ್ನಾಗಿರ್ಬೇಕಣ, ಅಣ್ಣನ್ ಸಿನಿಮಾ ಹೀಗಿರ್ಬೇಕಣ, ಅಣ್ಣನ್ ಸಿನಿಮಾ ಒಳ್ಳೆ ಸಾಂಗ್ ಬೇಕ, ಈ ತರ ಎಲ್ಲ ಯೋಚನೆ ಮಾಡ್ತಿದ್ರು. ಅವ್ರ ಒಳ್ಳೆ ಮನಸ್ಸು, ಅವ್ರೇನ್ ಬಯಸಿದ್ರು ಹಾಗೆ ಬಂತು. ಭಗವಂತನು ಹಾಗೆ ಕೊಟ್ಟ ಸಿನಿಮಾ ಅದ್ಭುತ ಯಶಸ್ವಿ ಆಯ್ತು. ಎಷ್ಟು ಮಟ್ಟಿಗೆ ಯಶಸ್ವಿ ಆಯ್ತು ಅಂದ್ರೆ 25 ವಾರಗಳು ಕಿತ್ಕೊಂಡು ಎಲ್ಲೆಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ, ಅಷ್ಟು ಕೇಂದ್ರಗಳಲ್ಲಿ 25 ವಾರಗಳು. ಇದು ಕೂಡ ಅಷ್ಟೇ, ಮೂಲ ಚಿತ್ರವನ್ನ ಮೀರಿಸಿದ ಚಿತ್ರವಾಯಿತು. ನರಸಿಂಹೇಗೌಡನ ಪಾತ್ರ ಮನೆ ಮನೆ ಮಾತಾಯಿತು. ಈ ಸಿನಿಮಾವನ್ನು ಕೂಡ ತಮಿಳಿನ ಬಹುತೇಕ ಕಲಾವಿದರು ಒಂದು ರೀಮೇಕ್ ಸಿನಿಮಾನ ಬಂದು ಇಲ್ಲಿ ನೋಡ್ಕೊಂಡು ಹೋಗ್ತಾರೆ. ಅಂದ್ರೆ ಆ ಸಿನಿಮಾದ ಗೌರವ ಎಷ್ಟು ದೊಡ್ಡದು ಅನ್ನೋದನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕು. ನನಗಂತೂ ಇಂಥ ಸುಂದರವಾದ ನೆನಪುಗಳನ್ನ ವಿಷ್ಣು ಸರ್ ಜೊತೆಯಲ್ಲಿ ನಾನು ಹಂಚಿಕೊಂಡಿದ್ದಿದ್ದಲ್ಲ, ಅವ್ರ ಜೊತೆ ಪಳಗಿದ್ದು, ಅವರು ಒಡನಾಟ ಇದೆಲ್ಲ ಏನ್ ಮಧುರವಾದ್ದು, ಎಷ್ಟು ಸುಂದರವಾದ್ದು. ಇಷ್ಟು ಬೇಗ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರಲ್ಲ, ಅದೇ ದೊಡ್ಡ ಕೊಡುಗೆ. ಇರ್ಬೇಕಾಗಿತ್ತು ಅವ್ರು ಇದ್ದಿದ್ರೆ ಇಂಥ ಚಿತ್ರಗಳು ಇನ್ನೂ 10 ಬರೋದು, ಉದ್ಯಮ ಇನ್ನೂ ಬೇರೆ ತರ ಇದ್ದಿರೋದು. ಬಹಳಷ್ಟು ನಿರ್ದೇಶಕರಿಗೆ ಕಲಾವಿದರಿಗೆ ಅವರು ಸ್ಫೂರ್ತಿ ಆಗ್ತಾ ಇದ್ರು. ಎಂತ ಒಳ್ಳೆ ವ್ಯಕ್ತಿತ್ವ. ನಾನಾಗ್ಲೇ ಹೇಳ್ಬೇಕು ಅಂತ ಅನ್ಕೊಂಡೆ, ಪ್ಲೇ ಬಾಯ್ ಅವ್ರು, ಸಿಂಹ ಅಲ್ಲ, ಸಿಂಹ ನಾವು ಕರೆಯೋದು, ಪ್ಲೇ ಬಾಯ್ ಹುಡುಗಾಟದ ಹುಡುಗ. 10-12 ವಯಸ್ಸಿನ ಮಕ್ಕಳನ್ನ ಏನಾದ್ರೂ ನೀವು ಅವ್ರ ಜೊತೆಯಲ್ಲಿ ಬಿಟ್ಬಿಟ್ರೆ ಇಡೀ ದಿನ ಅವ್ರ ಜೊತೆಯಲ್ಲಿ ಅವರ ವಯಸ್ಸಿಗೆ ಇಳಿದು ಆಟ ಆಡ್ತಾ ಇರ್ತಾರೆ. ಅಂತ ಮಗುವಿನ ಮನಸ್ಸು ಇನ್ನೊಬ್ರು ನೋಡೋದು ಬಹಳ ಕಷ್ಟ. ತುಂಬಾ ಮುಗ್ಧರು, ಅಷ್ಟೇ ಬುದ್ಧಿವಂತರು, ಜಾಣರು. ಅವರಿಗೆ ಬೇರೆ ತರದ ಜಗತ್ತು ಗೊತ್ತಿಲ್ಲ, ಅಂದ್ರೆ 2 ರೀತಿಯಲ್ಲಿ ಬದುಕೋದು ಗೊತ್ತಿಲ್ಲ ಅವರಿಗೆ. ನಂಬುತ್ತಾರೆ
ದುಃಖ ಪಡ್ತಾರೆ, ಅವಮಾನ ಅನುಭವಿಸ್ತಾರೆ. ಎಷ್ಟು ನೋವು ಅನುಭವಿಸಿದ್ದಾರೆ ಅವ್ರ ಜೀವನದಲ್ಲಿ. ಭಗವಂತ ಯಾರಿಗೂ ನೋವು ಕೊಡೋದು ಬೇಡ, ತುಂಬಾ ನೋವು ಅನುಭವಿಸಿದ್ದಾರೆ. ಅದನ್ನೆಲ್ಲ ನುಂಗ್ಕೊಂಡು, ಹೇಗೆ ನಂಜುಂಡೇಶ್ವರ ನಂಜನ್ನ ನುಂಗ್ಕೊಂಡು ಅದನ್ನ ಕರಗಿಸ್ಕೊಂಡು ಜಗತ್ತಿಗೆ ಒಳ್ಳೇದನ್ನ ಮಾಡ್ತಾ ಇರ್ತಾರೆ, ಹಾಗೆ ವಿಷ್ಣುವರ್ಧನ್ ಅವರು ತಮ್ಮ ನೋವುಗಳನ್ನೆಲ್ಲ ನುಂಗ್ಕೊಂಡು ಯಾರಿಂದ ನೋವಾಯ್ತು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಭಗವಂತನ ಬೇಡ್ಕೊತಾರೆ. ಅದೇ ಅವ್ರ ದೊಡ್ಡ ಗುಣ. ಶಾಪ ಹಾಕಿದವರಲ್ಲ, ದ್ವೇಷ ಮಾಡಿದವರಲ್ಲ, ಅವ್ರಿಗೇನೋ ಮಾಡ್ಬೇಕು ಅಂತ ಕತ್ತಿ ಮಸ್ದವರಲ್ಲ, ಇಲ್ಲವೇ ಇಲ್ಲ. ಯಾರು ನಮ್ಮನ್ನು ದ್ವೇಷಿಸ್ತಾರೆ ಅವರನ್ನ ಪ್ರೀತಿ ಮಾಡಿದವರು. ಹಾಗಾಗಿ ವಿಷ್ಣುವರ್ಧನ್ ಅವರು ತುಂಬಾ ವರ್ಷಗಳ ಕಾಲ ಎಲ್ಲರ ಹೃದಯದಲ್ಲಿ ಅಚ್ಚಳಿಯದೆ ಉಳಿದಿರ್ತಾರೆ. ಅಂತ ವಿಷ್ಣುವರ್ಧನ್ ಅವ್ರ ಜೊತೆಯಲ್ಲಿ ಯಶ್ನಾರ 6 ಸಿನಿಮಾ ಮಾಡಿದ್ದು ನನ್ನ ಸೌಭಾಗ್ಯ. 6 ಸಿನಿಮಾದಲ್ಲಿ 3 ಚಿತ್ರಗಳು 25 ವಾರ, 3 ಚಿತ್ರಗಳು ಶತದಿನೋತ್ಸವ. ಇದಕ್ಕಿಂತ ಪುಣ್ಯ ಏನಿದೆ ನಮ್ಗೆ? ತುಂಬಾ ಆಸೆ ಇತ್ತು ಒಂದು 15 ಸಿನಿಮಾನಾದ್ರೂ ಒಟ್ಟಿಗೆ ಮಾಡ್ಬೇಕು, 15 ಸಿನಿಮಾಗಳು ದೊಡ್ಡ ದೊಡ್ಡ ಮೈಲಿಗಲ್ಲಾಗ್ಬೇಕು ಅನ್ನೋ ತುಂಬಾ ಆಸೆ ಇತ್ತು. ನಾವು ಆಸೆ ಪಡೋದೆಲ್ಲ ಹೇಗಾಗುತ್ತೆ? ಅರ್ಧದಲ್ಲೇ ನಿಲ್ಸಿದ್ರು. ತುಂಬಾ ದೊಡ್ಡ ದೊಡ್ಡ ಯೋಜನೆಗಳಿದ್ವು, ಕನಸುಗಳಿದ್ವು ನಮ್ಮಿಬ್ಬರಲ್ಲಿ. ಸಿನಿಮಾ ನಾನು ನಿರ್ದೇಶಕ ಅವರು ಕಲಾವಿದ ಅನ್ನೋದನ್ನ ಪಕ್ಕಕ್ಕೆ ಇಟ್ಟರೆ ನಮ್ಮಿಬ್ಬರ ಮಧ್ಯೆ ಇದ್ದಂತ ಒಡನಾಟ ಅದ್ಭುತವಾದದ್ದು. ನಮ್ಮಿಬ್ಬರಲ್ಲಿ ಇದ್ದಂತ ಒಂದು ಅವಿನಾಭಾವ ಸಂಬಂಧ ಅದು ಈ ಜನ್ಮದ್ದಲ್ಲ, ಅದು ಅದು ಯಾವುದು ಜನ್ಮದ್ದು ಅದನ್ನ ಪದಗಳಲ್ಲಿ ಹೇಳೋಕ್ ಸಾಧ್ಯನೇ ಇಲ್ಲ. ಅಷ್ಟು ಅಟ್ಯಾಚ್ಮೆಂಟ್ ನಮ್ಮಿಬ್ಬರಲ್ಲಿ. ನನ್ನನ್ನು ಯಾವತ್ತೂ ಅವರು ವಯಸ್ಸಿನವ್ರು ಚಿಕ್ಕವನು ಅಂತ ನೋಡೇ ಇಲ್ಲ. ನನಗೊಂದು ಪೂಜ್ಯ ಸ್ಥಾನವನ್ನು ಕೊಟ್ಟಿದ್ದು, ನಾನು ಅದಕ್ಕೆ ಅರ್ಹನಲ್ಲವೇ ಅಲ್ಲ. 10 ವರ್ಷ ವಯಸ್ಸಿನ ಅಂತರ ಇದೆ ನನಗೂ ಅವ್ರಿಗೆ. ಅದು ನನಗವ್ರು ಕೊಟ್ಟ ಸ್ಥಾನ ತುಂಬ ದೊಡ್ಡದು. ನಾನು ಯಾವತ್ತು ನಾನು ಅವ್ರನ್ನ ತುಂಬಾ ಪೂಜ್ಯ ಸ್ಥಾನದಲ್ಲಿ ನಾನು ಇಟ್ಟಿದ್ದೆ. ಆದರೆ ಬಹಳ ಬೇಗ ಸಂಬಂಧಕ್ಕೆ ತೆರೆ ಬಿತ್ತು. ದುಃಖ ಇರುತ್ತೆ, ದುಃಖ ಎಲ್ರಿಗೂ ಇರುತ್ತೆ, ಆದರೆ ಹೆಮ್ಮೆ ಹೆಚ್ಚಿಗೆ ಇದೆ. ಅಂಥ ಕಲಾವಿದರ ಜೊತೆಯಲ್ಲಿ, ಅಂಥ ಸಹೃದಯ ಜೊತೆಯಲ್ಲಿ, ಅಂಥ ಸ್ನೇಹಮಯ ಜೊತೆಯಲ್ಲಿ ನಾವು ಒಂದಷ್ಟು ದಿನ ಕಾಲ ಕಳೆದ್ವಲ್ಲ, ಅದೇ ದೊಡ್ಡ ಹೆಮ್ಮೆ. ಎಸ್ ನಾರಾಯಣ್ ಇತಿಹಾಸದಲ್ಲಿ, ಎಸ್ ನಾರಾಯಣ್ ದಾಖಲೆಗಳಲ್ಲಿ, ಎಸ್ ನಾರಾಯಣ್ ಸಾಧನೆಗಳಲ್ಲಿ ವಿಷ್ಣುವರ್ಧನ್ ಅವರು ಬಂಗಾರದ ಪುಟಗಳು. ಎಸ್